ಡೇಸ್ ಡಸ್ ಧಾರವಾಹಿನ್ ಯಾರು ನೋಡಲ್ಲ ಅಂತಾಯ್ತು ನಮ್ಮ ಕಾಲದಿಂದನೂ ಈ ಮಾಲ್ಗುಡಿ ಧಾರವಾಹಿ ಅಂದ್ರೆ ತುಂಬಾ ಆಸೆ ಮರ ಅದನ್ನ ಕೇಳ್ತಾ ಆ ಮ್ಯೂಸಿಕ್ ಮ್ಯೂಸಿಕ್

ನಮಗೂ ಶಂಕರ್ನಾಗ್ ಅಂದ್ರೆ ಭಾರಿ ಇಷ್ಟ ಮಾಡಿದ್ರೆ ಎಂತ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ನಾಗ್ ಮಾಲ್ಗುಡಿ ಡೇಸ್ ಅಂದ್ರೆ ಆರ್ ಕೆ ನಾರಾಯಣ ಅವ್ರ ಪುಸ್ತಕ ತುಂಬಾ ಬರ್ದಿರೋದ್ನ ಚಿತ್ರಗಳ ರೂಪದಲ್ಲಿ ಹೊರಗೆ ತಂದಿದ್ದಾರೆ ಅಜ್ಜಿ ಸ್ವಾಮಿ ಮತ್ತೆ ಶಂಕರ್ನಾಗು ಒಟ್ಟಿಗೆ ಮಾಡಿದಾರಲ್ಲ ಅಜ್ಜಿ ಹೌದು ಮಗ ನಾವು ಶಿವಮೊಗ್ಗದಿಂದ ಆಚೆ ಅರ್ಸಾಳ್ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗೆಲ್ಲ ಹೋಗಿ ಬರ್ತಿದ್ದೆ ನನಗೆ ಭಾರಿ ಇಷ್ಟ ಮಗ ಅದು ನೋಡೋಕ್ಕೂ ತುಂಬ ಇಷ್ಟ ಅದ್ರದ್ದು ಹಿಂದೆ ಕಥೆನೇ ಇದೆ ಗೊತ್ತಾ ಸುತ್ತಮುತ್ತ ಹೌದು ಮಗ ಈ ಧಾರವಾಹಿನ ಚಿತ್ರೀಕರಣ ಮಾಡಿರೋದು ಪೂರ್ತಿ ನಮ್ಮ ಮಲ್ನಾಡಿನ ಸುತ್ತಮುತ್ತಾನೆ ಇದರಲ್ಲಿ ನಮ್ಮ ಅನಂತ್ನಾಗು ಶಂಕರ್ನಾಗು ಹಾಗೆ ಮಾಸ್ಟರ್ ಮಂಜುನಾಥು ವಿಷ್ಣುವರ್ಧನ್ ಎಲ್ಲ ಅಭಿನಯ ಮಾಡಿದ್ದಾರೆ ನೋಡಕ್ಕೆ ಎಂತ ಖುಷಿನೇ ಅಜ್ಜಿ ರೈಲ್ವೆ ಸ್ಟೇಷನ್ ಅಲ್ಲ ಮರೆಯಲ್ಲ ಅಜ್ಜಿ ಮಗ ನಿಮ್ಮ ತಾತ ಮೊನ್ನೆ ಹೇಳ್ತಾ ಇದ್ರು ಅದೇ ಆರ್ಸಾಡ್ ರೈಲ್ವೆ ಸ್ಟೇಷನ್ ನ ಮತ್ತೆ ಪುನರ್ ನಿರ್ಮಾಣ ಮಾಡಿದಾರಂತೆ ಹೋದ ಶನ ಆಚುವ ಶನ ಅಂತ ಮಗ ನನಗೆ ಎಂಥ ವಶ ಅಂತ ನೆನಪಿಲ್ಲ ಆದ್ರೆ ಮತ್ತೆ ಅದನ್ನ ಕಟ್ಟಿದಾರಂತೆ ಹೌದಾ ಜೀ ನಮ್ಮ ಗೆಳ್ತಿಯರೆಲ್ಲ ಹೋಗ್ ಬಂದಿದಾರಂತೆ ಅದನ್ನ ಮಾಲ್ಗುಡಿ ಮ್ಯೂಸಿಯಂ ಮಾಡಿದಾರಂತೆ ಜಿ ನಾವು ಹೋಗೋಣ ಅಜ್ಜಿ ಆಯ್ತಾಯ್ತು ನನಗೂ ನೋಡಕ್ ಬಾರಿ ಇಷ್ಟ ಹೋಗ್ತಿರಣ ಆಯ್ತಾ ಅರ್ಸಾಳ್ ರೈಲ್ವೆ ಸ್ಟೇಷನ್ ಬರೋಣ ಸುತ್ತಾಡಿ ಮ್ಯೂಸಿಯಂ ನೋಡ್ಕೊಂಡ್ ನೋಡಿ ಮಕ್ಳ ಇದೆ ನಮ್ಮ ಅರ್ಸಾಳ್ ರೈಲ್ವೆ ಸ್ಟೇಷನ್ ಇಲ್ಲೇ ಆ ರೈಲ್ವೆ ಸ್ಟೇಷನ್ ಮತ್ತೆ ಸರಿ ಮಾಡಿ ಮಾಲ್ಗುಡಿ ಮ್ಯೂಸಿಯಂ ಮಾಡಿರೋದು ಡೇಸ್ ಚಿತ್ರೀಕರಣ ಆಗಿದ್ದ ಜಾಗ ಇದೇ ನಮ್ಮ ಅರ್ಸಾಳ್ ರೈಲ್ವೆ ಸ್ಟೇಷನ್ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರೋದು ಹಾಗಾಗಿ ಅದರ ಮಾಲಿ ಆ ನೇಮ್ಕಿಂಗ್ ಪತ್ರ ಬರ್ತಾನಲ್ಲ ಪಾರಿನಿಂದ ಅವರು ಇಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಇಳಿಯೋದಾಜಿ ಹೌದು ತಮಣಿ ಬನ್ನಿ ಎಲ್ಲ ತೋರಿಸ್ತೀನಿ ಇಡೀ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಆಯ್ತಾ ಬನ್ನಿ ಇದೆ ನೋಡಿ ಮಕ್ಕಳ ಆಗ ಚಿತ್ರೀಕರಣ ಆಗಿದ್ದ ಹಳೆ ರೈಲ್ವೆ ಸ್ಟೇಷನ್ನು ಈ ರೈಲ್ವೆ ಸ್ಟೇಷನ್ ಪಾಳು ಬಿದ್ದು ಹೋಗಿತ್ತು ಅದನ್ನು ಮತ್ತೆ ಎಂಥ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಹೌದಾ ಅಜ್ಜಿ ಪುಟ್ಟಿ ಪುಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ತಮ್ಮಣಿ ನಾವು ನೋಡೋ ತರನೇ ಇದೆ ನೋಡು ಎಂತ ಚಂದ ಹಳೆ ವಸ್ತುಗಳು ಸಂಗ್ರಹಣ ಮಾಡಿದ್ದಾರೆ ಬೇಗ ಹೌದಲ ತಮ್ಮಣಿ ಎಷ್ಟು ಚೆನ್ನಾಗಿದೆಯೋ ನೋಡಕ್ ಖುಷಿ ಆಗುತ್ತಲ್ಲ ಯಾಕಾ ಹೋದು ಹುಡುಗರು ಒಂದು ನನ್ನ ಕೈ ಸಿಗಲ್ಲ ತಂಗ್ ಪಾಡಿ ತಾವು ತಂಗ ಅಜ್ಜಿ ಅಜ್ಜಿ ಕರ್ಕ ನನ್ನ ಬಿಟ್ಟು ಓರ್ತ ನೋಡಿ ತಮಣಿ ನವಿಲು ಕಣ ನವಿಲು ಬಾ ಬೇಗ ನವಿಲಿನ ಚಿತ್ರ ಬರ್ತಿದಾರೆ ಫೋಟೋ ತಕ್ಕಲೇ ಇ ಬರುತ್ತೆ ಆದ್ರೆ ನಿನ್ನತ್ರ ಫೋನ್ ಇಲ್ಲಲ್ಲೆ ದೊಡ್ಡದು ಚೆನ್ನದ್ರಲ್ಲ ತಮಣಿ ನಮ್ ಎಲ್ಲರದು ಫೋಟೋ ಸಣ್ಣ ಮುಖ ಒಂದು ನಿಮಿಷ

ಅದೇ ಆ ಧಾರವಾಹಿ ತೋರಿಸಿದ್ರಲ್ಲ ಅದೆಲ್ಲ ಇಲ್ಲೇ ಇರೋದು ಇದು ಏನೇನು ಹೇಳುತ್ತೆ ಅಂತಂದ್ರೆ ನಮ್ಮ ಮಲೆನಾಡಿನ ಮಕ್ಕಳು ಹೇಗೆ ಗೌರವ ಸೂಚಿಸ್ತಿದ್ರು ದೊಡ್ಡವ್ರಿಗೆ ಅವ್ರು ಬೆಳೆದಿದ ರೀತಿ ನೀತಿ ಹೇಗೆ ಅದೆಲ್ಲ ಚಿತ್ರದಲ್ಲಿದೆ ಆಯ್ತಾ ಎಷ್ಟು ಚೆನ್ನಾಗಿದೆ ಈ ಜಾಗ ಇದೇ ನೋಡಿ ಮಕ್ಕಳ ಮಾಲ್ಗುಡಿ ಚಿತ್ರೀಕರಣದಲ್ಲಿ ಬಳಸಿದ ರೈಲ್ ಬಂಡಿ ಈ ರೈಲ್ ಬೋಗಿನ ಮುಂಬೈಯಲ್ಲಿ ಯಾವುದೋ ಗುಜರಿ ಅಂಗಡಿಲಿ ಹಾಕಿದ್ರಂತೆ ಮಕ್ಕಳ ಮತ್ತೆ ಆ ರೈಲ್ ನಂಬರ್ ಹುಡುಕ್ಬಿಟ್ಟು ಆ ರೈಲ್ ನಂಬರ್ ಇಂದ ಈ ಬೋಗಿನ ಕಂಡು ಹಿಡಿದು ಬಿಟ್ಟು ಮತ್ತೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಎಂತ ಚೆನ್ನಾಗಿದೆ ಅಲ್ಲಾ ಹೌದಾ ಮಾಜಿ ಈ ರೈಲ್ ಬಾಗಿ ನ ಕಾಂತಕಾರ ನೋಡಿದ್ದಾರೆ ನೋಡಿ ಟೂ ಕಪ್ಪೆ ಎಲ್ಲ ಸಿಗುತ್ತಾ ಎಷ್ಟ್ ಚೆನ್ನಾಗಿದೆ ಅಲ್ಲ ಜು ಮತ್ತೆ ಕಾಪಿ ಕೊಡ್ಬಿಟ್ಟು ಇಲ್ಲಂದ್ರೆ ಫೋಟೋ ತಕೊಂಡ್ಬಿಟ್ಟು ಹೊರಟೋಣ ಆಯ್ತಾ ಹೊತ್ತಾಗ್ತಾ ಬಂತು ಮಕ್ಕಳ ಅಜ್ಜಿ ರಾತ್ರಿ ಆದ್ರೆ ಇಲ್ಲೇ ಇರನ ಕಣೆ ಅಜ್ಜಿ ಎಷ್ಟು ಚೆನ್ನಾಗಿದೆ ಜಾಗ ಮಕ್ಕಳ ನೋಡಿದ್ರಲ್ಲ ನಮ್ಮ ಅರ್ಸಾಳ್ ಮ್ಯೂಸಿಯಂನ ಚೆನ್ನಾಗಿತ್ತಲ್ವಾ ಮಕ್ಕಳ ಇನ್ನೂ ಯಾರಾದರೂ ಮಾಲ್ಗುಡಿ ನೋಡಿಲ್ಲ ಅಂದರೆ ಅದಿನ್ನೂ ಫೋನಲ್ಲಿ ಅಮೆಝಾನ್ ಪ್ರೈಮ್ ಇದೆ ಅಲ್ಲ ಅದರಲ್ಲಿ ಅದರ ಧಾರಾವಾಹಿ ಸೀರೀಸ್ ಎಲ್ಲ ಬರ್ತಾ ಇದೆ ಅಂತ ಅಜ್ಜಿ ನೋಡೋಕ್ಕೆ ಹೇಳಿ ಎಲ್ಲರಿಗೂ ಹ್ಞೂ ಸರಿ ಸರಿ ಮಕ್ಕಳ ಎಲ್ಲ ಈ ಮಾಲ್ಗುಡಿ ದಿನಗಳನ್ನ ಹೋಗಿ ಮತ್ತೆ ನೋಡಿ ಆಯ್ತಾ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಕಣ್ಣಲ್ಲಿ ನೋಡಬೇಕು ಅಂತಂದ್ರೆ ನಮ್ಮ ಅರ್ಸಾಳ್ ರೈಲ್ವೆ ಸ್ಟೇಷನಿಗೆ ಬನ್ನಿ ಆಯ್ತಾ ಮಲ್ನಾಡಲ್ಲೇ ಇರೋದದು ಮಲ್ನಾಡಿನ ಜನರ ವೇಷ ಭಾಷೆ ರೀತಿ ನೀತಿ ಮತ್ತೆ ಎಲ್ಲರ ನೈತಿಕತೆ ಎಲ್ಲದನ್ನು ಆ ಕಥೆಗಳು ಹೇಳುತ್ತೆ ಎಲ್ಲರೂ ನೋಡಿ ಮಾಲ್ಗುಡಿ ದಿನಗಳು